ಭಜರಂಗ ದಳ ಮುಸಲ್ಮಾನ್ ವಿರೋಧಿ ಅಲ್ಲ, ಭಜರಂಗ ದಳ ಜಿಹಾದಿಗಳ ವಿರೋಧಿ. ಯಾರು ಲವ್ ಜಿಹಾದ್ ಮಾಡ್ತಾರೋ ಅವರು ನಮ್ಮ ವಿರೋಧಿಗಳು. ಯಾರು ಈ ದೇಶದ ಬಗ್ಗೆ ವಿರೋಧ ಮಾಡ್ತಾರೋ ಅವರು ನಮ್ಮ ವಿರೋಧಿಗಳು. ಯಾರು ನಮ್ಮ ಶ್ರದ್ಧಾ ಬಿಂದು ಗೋವಿನ ಹತ್ಯೆ ಮಾಡ್ತಾರೋ ಅವರು ನಮ್ಮ ವಿರೋಧಿಗಳು. ಯಾರು ಮುಕ್ತ ಹಿಂದೂಗಳನ್ನ ಮೋಸದ ಮತಾಂತರ ಮಾಡಿ ಅವರ ಕ್ರೈಸ್ತ ಧರ್ಮಕ್ಕೆ ಸೇರಿಸ್ತಾರೋ ಅವರು ನಮ್ಮ ವಿರೋಧಿಗಳು. ಭಜರಂಗ ದಳ ಕ್ರೈಸ್ತರ ವಿರೋಧಿ ಅಲ್ಲ. ಈ ದೇಶದಲ್ಲಿ ಮುಸಲ್ಮಾನರಾಗ್ಲಿ ಕ್ರೈಸ್ತರಾಗಿ ಇರಬೇಕಿದ್ರೆ ನಮ್ಮಿಂದ ಯಾವುದೇ ಅಭ್ಯಂತರ ಇಲ್ಲ. ನಾವು ಯಾವಾಗಲೂ ಸ್ವೀಕಾರ ಮಾಡಿದ್ದೇವೆ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಹಿಂದೂ ಕ್ರಿಶ್ಚಿಯನ್ ಭಾಯಿ ಭಾಯಿ, ನಾವು ನಮಗೆ ಮಂತ್ರದ ಅವಶ್ಯಕತೆ ಇಲ್ಲ. ಪರಧರ್ಮ ಸಹಿಷ್ಣುತೆ, ಸರ್ವಧರ್ಮ ಸಮಭಾವ ಇದೆಲ್ಲ ಬೊಗಳೆ. ಹಿಂದೂಗಳಿಗೆ ಮಾತ್ರ ಬೋಧನೆ ಮಾಡ್ತೀರಿ, ಎಲ್ಲಿ ಮುಸಲ್ಮಾನರು ಮಾಡ್ತಾರೆ? ಎಲ್ಲಿ ಕ್ರೈಸ್ತರು ಸರ್ವಧರ್ಮ ಸಮಭಾವ ಮಾಡ್ತಾರೆ? ಮಾಡಿದ್ರೆ ಕೂಡ ಅದು ನಾಟಕ. ಯಾಕೆ ಮತಾಂತರ ಮಾಡ್ತೀರಿ? ಯಾಕೆ ಲವ್ ಜಿಹಾದ್ ಮಾಡ್ತೀರಿ? ಯಾಕೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಗೋವಿನ ಹತ್ಯೆ ಮಾಡ್ತೀರಿ? ಇದನ್ನು ಭಜರಂಗ ದಳ ಕೇಳಿದ್ರೆ ಭಜರಂಗ ದಳದ ಕೋಮುವಾದಿಗಳಾಗ್ತಾರೆ. ಭಜರಂಗ ದಳ ಕಿಚ್ಚಲ್ ಕರಂಜಿ, ಭಜರಂಗ ಜೈ ಶ್ರೀರಾಮ್.
ನಾವೆಲ್ಲರೂ ಕೂಡ ಭಾರತ ದೇಶದಂತಹ ಸನಾತನದಂತಹ ಹಿಂದೂ ಪರಂಪರೆಯಲ್ಲಿ ಬೆಳೆದಿದ್ದೀರಿ. ಹಿಂದೂಗಳಾಗಿ ನಾವೆಲ್ಲರೂ ಕೂಡ ನಮ್ಮ ದೇಶವನ್ನು ಕಾಪಾಡಬೇಕು, ನಮ್ಮ ನಾಡನ್ನು ಕಾಪಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು, ನಮ್ಮ ಆಚಾರವನ್ನು ಎಲ್ಲರೂ ಕೂಡ ಕಾಪಾಡಬೇಕು. ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇದೆಯಾ? ಇಲ್ಲ. ಸೌಂಡ್ ಸಾಕಾಗಲ್ಲ ಬ್ರದರ್. ಇಲ್ಲ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಯಾವಾಗ ಹಿಂದೂ ಧರ್ಮ ಹುಟ್ಟು? ಆದಿ ಅನಾದಿ ಆದಿ ಅಂತ್ಯವಿಲ್ಲದೆ ಇರತಕ್ಕಂಥ ಯಾವುದಾದ್ರೂ ಧರ್ಮ ಈ ಪ್ರಪಂಚದಲ್ಲಿ ಇದ್ರೆ ಅದು ಹಿಂದೂ ಧರ್ಮ. ಆ ಹಿಂದೂಗಳಾಗಿರ್ತಕ್ಕಂಥ ನಾವು ಎಷ್ಟು ಜೋರಾಗಿ ಹೆಮ್ಮೆಯಿಂದ ಹೇಳ್ಬೇಕ್ರಿ, ನಾವು ಹಿಂದೂ ಅಂತ. ಎರಡೂ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನ ಕೂರಿಸ್ಕೊಂಡು ರಥ ವೇಗಕ್ಕೆ ಹಾರಾಡ್ತಾ ಇದ್ದಂತೆ ಹನುಮಂತ. ಅದರಿಂದ ಅವನಲ್ಲಿ ಎಲ್ಲವೂ ಇತ್ತು, ಏನಿಲ್ಲ, ಆ ರಭಸ ಇತ್ತು, ನಿರ್ಭಯತ್ವ ಇತ್ತು. ಮತ್ತೆ ಏನೇ ನವವ್ಯಾಕರಣ ಪಂಡಿತ, ಅಷ್ಟೊಂದು ವಾಕ್ಪಟುತ್ವ, ವಾಕ್ ಚಾತುರ್ಯ ಇತ್ತು. ಅದರಿಂದಲೇ ಅವನು ರಾಮನ ಬಂಟನಾಗಿದ್ದು ಸೀತಾದೇವಿಯನ್ನ ನೋಡ್ಕೊಂಡು ಬಾ ಅಂತ ಹೇಳಿದ್ರೆ ರಾಮನಿಗೆ ಹೋಗಿ ಹೇಳಿದ್ದು. ಅವನ ವಾಕ್ ಚಾತುರ್ಯ ಎಂತಹದ್ದು ಅನ್ನೋದಕ್ಕೆ ಆ ಮಾತು, ಆ ಒಂದೇ ಒಂದು ವಾಕ್ಯ ಹೇಗಿತ್ತು ಅಂತಂದ್ರೆ, ನಾವು ಎಲ್ಲಿ ಹೋದ್ವಿ, ಏನ್ ಮಾಡಿದ್ವಿ, ಮೊದಲು ಯಾರನ್ನ ಸಂಧಿಸ್ತಿದ್ವಿ, ಇದೆಲ್ಲವನ್ನ ಹೇಳ್ಕೊಂಡು ಬರ್ತೀವಿ. ಅಲ್ಲಿ ತನಕ ಕಾಯ್ಬೇಕಾ ರಾಮ? ಅದು ಅಲ್ಲ. ಕಂಡೆ ಕಂಬ ರಾಮಾಯಣದಲ್ಲಿ ಕಂಬ ಒಂದು ಮಾತನ್ನ ಹೇಳ್ತಾನೆ, ಅದು ಹೀಗಿದೆ. ಕಂಡೇ ಕರ್ಪಿನಿ ಕರೆಸೆ ಏಯ್ ಸೀತೆಯೇ, ಅಂದ್ರೆ ನಾನು ನೋಡಿದೆನು ಆ ಪತಿವ್ರತ ಆ ಸೀತೆಯನ್ನು ಅಂತ ಹೇಳ್ತಾರೆ. ಅವಳು ಪತಿವ್ರತೆಯಾಗೂ ಇದ್ದಾಳೆ, ಮತ್ತೆ ಅವಳನ್ನ ನೋಡದೆ ನೋಡದಿರಾ ಇಲ್ಲ, ಇದ್ದಾಳೆ ಎನ್ನುವ ಒಂದು ಮಾತನ್ನ ಒಂದೇ ವಾಕ್ಯದಲ್ಲಿ ಹೇಳುವ ಒಂದು ವಾಕ್ ಚಾತುರ್ಯ ಆ ಒಂದು ಆಂಜನೇಯನಿಗೆ ಮಾತ್ರ ಇತ್ತು. ಮತ್ತೆ ಏನನ್ನು ಬೇಕಾದ್ರೂ ಸಾಧಿಸಬಲ್ಲ ಅಂತಹ ಒಂದು ಶಕ್ತಿ ಇತ್ತು. ಯಾಕೆ ಅಂದ್ರೆ ಮತಾಂತರ ಮಾಡುವಂತಹ ಪಾದ್ರಿಗಳ ಎದೆ ಕಂಪನಗೊಳ್ಳುತ್ತೋ, ಲವ್ ಜಿಹಾದ್ ಮಾಡುವಂತಹ ಜಿಹಾದಿಗಳ ಎದೆ ಒಡೆದು ಹೋಗುತ್ತೋ, ಸ್ವಲ್ಪ ಲೂಸ್ ಆಗ್ಬಿಡು, ಗೋವಿನ ಹತ್ಯೆಯನ್ನು ಮಾಡುವಂತಹ ರಾಷ್ಟ್ರ ದ್ರೋಹಿಗಳ ಎದೆ ನಡುಗುತ್ತೋ, ಲಕ್ಷಾಂತರ ಯುವಕರಿಗೆ ಪ್ರೇರಣೆ ನೀಡುವಂತಹ ಈ ಒಂದು ಭಜರಂಗದಳ ಇವತ್ತು ಸರ್ಜಾಪುರ ಹೋಬಳಿಯಲ್ಲಿ ಉದ್ಘಾಟನೆ ಆಗಿದೆ. ಭಜರಂಗದ ಧ್ಯೇಯ ವಾಕ್ಯವನ್ನು ಈಗಾಗಲೇ ಹೇಳಿದ್ದಾರೆ, ಸೇವಾ, ಸುರಕ್ಷಾ ಮತ್ತು ಸಂಸ್ಕಾರ. ಈ ಮೂರು ಧ್ಯೇಯವನ್ನಿಟ್ಕೊಂಡು ಭಜರಂಗದಲ್ಲಿ ಇಡೀ ದೇಶದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ದೇಶದಲ್ಲಿ ಸಾವಿರಾರು ಸಂಘಟನೆಗಳಿದೆ, ಆದರೆ ಭಜರಂಗದಳ ಅದಕ್ಕೆ ಸಮಾನವಾದಂತಹ ಹಿಂದೂ ಯುವಕರ ಸಂಘಟನೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಹೇಗೆ ಅಂತ ಕೇಳಬಹುದು. ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಹಿಡಿದು ಕಸಗುಡಿಸುವಂತಹ ಮಾಲಿಯ ಹೊರಗಿನಲ್ಲಿ ಸಾವಿರಾರು ಜನ ಇದು ಭಜರಂಗದಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ವೃತ್ತಿಯ ಲಕ್ಷಾಂತರ ಯುವಕರು ಭಜರಂಗದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಈ ಕಡೆ ಗುಜರಾತಿಂದ ಹಿಡಿದು ಅರುಣಾಚಲ್, ಇಡೀ ದೇಶದ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕಿನ ಸಾವಿರಾರು ಲಕ್ಷಾಂತರ ಗ್ರಾಮದಲ್ಲಿ ಭಜರಂಗದಲ್ಲಿ ಇವತ್ತು ಸಮಿತಿಗಳು ಕೆಲಸ ಮಾಡ್ತಾ ಇವೆ. ಕೋಟ್ಯಾಂತರ ಯುವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಅದಮ್ಯವಾಗಿರುವಂತಹ, ಅಂತಹ ಒಂದು ಶ್ರೇಷ್ಠವಾಗಿರುವಂತಹ ಒಂದು ಹಿಂದೂ ಯುವಕರ ಸೈನ್ಯ ಭಜರಂಗದ ಇವತ್ತು ಕೆಲಸ ಮಾಡ್ತಾ ಇದೆ. ಅಷ್ಟು ದೊಡ್ಡ ಸಂಘಟನೆಯ ಒಂದು ಸಣ್ಣ ಘಟಕ ಇವತ್ತು ಸರ್ಜಾಪುರ ಹೋಬಳಿಯಲ್ಲಿ ಉದ್ಘಾಟನೆ ಆಗಿದೆ. ಬಂಧುಗಳ, ಈ ಸಂಘಟನೆಯ ಪ್ರಾರಂಭನೆ, ಅದರ ಉದ್ಘಾಟನೆ ಪ್ರಾರಂಭ ಸಂದರ್ಭದ ಭಯಂಕರ ರೋಚಕ ಆಗಿದೆ. ಯಾವಾಗೋ ಸುಮ್ಮನೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಥವಾ ಯಾವುದೇ ಚಂದ ಎತ್ತಲಿಕ್ಕೋಸ್ಕರ ಅಥವಾ ಇನ್ಯಾವುದೋ ವ್ಯಕ್ತಿಯನ್ನು ಮೆರೆಯಿಸಿ ದೊಡ್ಡ ದೊಡ್ಡ ಲೀಡರ್ ಮಾಡಲಿಕ್ಕೋಸ್ಕರ ಭಜರಂಗದಳ ಅಲ್ಲ, ಈ ದೇಶ ಉಳಿಬೇಕಾಗಿದೆ, ಈ ಧರ್ಮ ಉಳಿಬೇಕಾಗಿದೆ, ನಮ್ಮ ಸಹೋದರರು ಉಳಿಬೇಕಾಗಿದೆ, ನಾವು ಪೂಜೆ ಮಾಡುವಂತಹ ಗೋವು ಉಳಿಬೇಕಾಗಿದೆ, ನಮ್ಮ ಮಠ ಮಂದಿರಗಳು ಉಳಿಬೇಕಾಗಿದೆ, ಹಿಂದೂ ಸಮಾಜ ಉಳಿಬೇಕಾಗಿದೆ,
ಈ ಎಲ್ಲವರಕ್ಕೋಸ್ಕರ ಸುರಕ್ಷೆಯನ್ನು ಕೊಡ್ಲಿಕ್ಕೋಸ್ಕರ ಭಜರಂಗದಲ್ಲಿ ದೇಶದಾದ್ಯಂತ ಟೊಂಕ ಕಟ್ಟಿ ಇವತ್ತು ಕೆಲಸ ಮಾಡ್ತಾ ಇದೆ. ಅಂತಹ ಸಂಘಟನೆ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ಈ ಹೋಬಳಿಯಲ್ಲಿ ಇವತ್ತು ಈ ಭಜರಂಗದಳದ ಸುರಕ್ಷಾ ಕವಚ ಇಡೀ ನಮ್ಮ ಹೋಬಳಿಯಲ್ಲಿ ಭಜರಂಗದಳ ಕಾರ್ಯಕರ್ತರು ಹಮ್ಮಿಕೊಳ್ಳುವವರಿದ್ದಾರೆ. ಇವತ್ತಿನಿಂದ ಈ ಹೋಬಳಿಯಲ್ಲಿ ಯಾವುದೇ ಹಿಂದೂ ದ್ರೋಹಿ ಚಟುವಟಿಕೆ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಸರ್ಜಾಪುರ ಹೋಬಳಿಯ ವ್ಯಾಪ್ತಿಯ ಒಳಗಡೆ ಒಂದೇ ಒಂದು ಗೋವಿನ ರಕ್ತದ ಹನಿ ಬೀಳಲಿಕ್ಕೆ ನಾವು ಬಿಡುವುದಿಲ್ಲ. ಸರ್ಜಾಪುರ ಹೋಬಳಿಯ ಒಳಗಡೆ ಯಾವುದೇ ಒಂದು ಹಿಂದೂ ಹುಡುಗಿಯ ಲವ್ ಜಿಹಾದ್ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ದೇಶವನ್ನೇ ಕ್ರೈಸ್ತ ರಾಷ್ಟ್ರ ಮಾಡಬೇಕಂತ ಹೊರಟಿರುವಂತಹ ರಾಷ್ಟ್ರದ್ರೋಹಿ ಕ್ರೈಸ್ತರ ಏನು ಷಡ್ಯಂತ್ರ ನಡೀತಾ ಇದೆ, ಒಂದೇ ಒಂದು ವ್ಯಕ್ತಿಯನ್ನು ಮತಾಂತರ ಆಗಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಸಂಕಲ್ಪವನ್ನ ಸರ್ಜಾಪುರದ ಭಜರಂಗದಳ ಕಾರ್ಯಕರ್ತರು ಇವತ್ತು ಮಾಡುವವರಿದ್ದಾರೆ. ಸಮಾಜದಲ್ಲಿ ಒಂದಷ್ಟು ಮೀಡಿಯಾಗಳು, ಎಲ್ಲ ಮೀಡಿಯಾ ಅಂತ ನಾನು ಹೇಳುವುದಿಲ್ಲ, ಈ ದೇಶದ ವಿರುದ್ಧ ಚಿಂತನೆ ಮಾಡುವಂತಹ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರಗಳಿಂದ ಹಣವನ್ನು ಪಡೀತಾ ಇರುವಂತಹ ಕೆಲವು ವ್ಯಕ್ತಿಗಳು ಸೇರಿದಂತೆ ಭಜರಂಗದಳ ಇಂತಹ ಒಂದು ರಾಷ್ಟ್ರಭಕ್ತ ಸಂಘಟನೆಯನ್ನ ಲಷ್ಕರ್ ಎ ತೊಯ್ಬಾ ಇರ್ಬೋದು, ಅಂಜುಮಾನ್ ಜಿಲ್ಲಾ ಸಿದ್ದಿಕ್ ಸಂಘಟನೆ ಇರ್ಬೋದು, ಇಂತಹ ರಾಷ್ಟ್ರದ್ರೋಹಿ ಸಂಘಟನೆಗಳ ಜೊತೆ ಹೋಲಿಕೆ ಮಾಡಿ ಮಾತಾಡ್ತಾರೆ. ಈ ದೇಶದಲ್ಲಿ ಹಿಂದೂಗಳ ಧರ್ಮದ ಬಗ್ಗೆ ಮಾತನಾಡುವುದು ಅಪರಾಧ ಆಗುತ್ತೆ, ಈ ದೇಶದಲ್ಲಿ ಲವ್ ಜಿಹಾದ್ ಮತಾಂತರ ತಪ್ಪು ಅಂತ ಹೇಳುದು ತಪ್ಪಾಗಿದ್ರೆ ನಾವು ಎಲ್ಲಿ ಮಾತಾಡೋಣ? ಬಂಧುಗಳೇ, ನಮ್ಮ ದೇಶದ ಇತಿಹಾಸವನ್ನು ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು, ತಿಳ್ಕೊಳ್ಬೇಕು. ನಾವೆಲ್ಲ ಹಿಂದೂಗಳು, ಕೇವಲ ಪುಸ್ತಕದಲ್ಲಿ ಬರಲಿಕ್ಕೆ ಹಿಂದೂಗಳು ಅಷ್ಟಕ್ಕೆ ಇವತ್ತು ಸೀಮಿತ ಆಗಿದೆ. ಯಾವನೊಬ್ಬ ಹಿಂದೂ ಯಾಕೆ, ನಿನ್ನ ಧರ್ಮ ಏನು, ನಿನ್ನ ಇತಿಹಾಸ ಧರ್ಮದ ಇತಿಹಾಸ ಏನು, ನಿಮ್ಮ ಪರಂಪರೆಯ ಪ್ರಮುಖರು ಯಾರು, ನಿಮ್ಮ ಧರ್ಮದ ಗ್ರಂಥ ಏನು, ನಿನ್ನ ಧರ್ಮದ ಗ್ರಂಥ ಏನು ಸಂದೇಶವನ್ನು ಕೊಡುತ್ತೆ, ನಿಮ್ಮ ದೇಶಭಕ್ತ ಮಹಾನ್ ವ್ಯಕ್ತಿಗಳು ಯಾರು, ನಿನ್ನ ಧರ್ಮದ ಪ್ರಮುಖ ದೇವರುಗಳು ಯಾರು, ಅವರ ಇತಿಹಾಸವನ್ನು ಕೇಳಿದ್ರೆ ಹಿಂದೂ ಆಗಿ ನಾವಿವತ್ತು ತಲೆ ತಗ್ಗಿಸುವಂತ ವಾತಾವರಣ ಇದೆ. ಹೌದಾ ಅಲ್ವಂತ ಆತ್ಮಸಾಕ್ಷಿಯಾಗಿ ಕೇಳ್ಕೊಳ್ಳಿ. ಸಮಾಜವನ್ನು ಜಾಗರಣೆ ಮಾಡುವಂತ ತುಂಬಾ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಹಿಂದೂನು ಸಂಘಟಿತ ಹಿಂದೂ ಸಮಾಜ ನಿರ್ಮಾಣ ಮಾಡುವಂತ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ಬಂದು ಇತಿಹಾಸದಿಂದಲೇ ಬಂದಿದೆ, ಅಟ್ಲೀಸ್ಟ್ ಸ್ವಾತಂತ್ರ್ಯ ಬಂದು 70-75 ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಸಮಾಜದಲ್ಲಿ ಜಾತಿ ಆ ಜಾತಿ ಈ ಜಾತಿ ಇನ್ನು ಭೇದ ಭಾವ ಕಮ್ಮಿ ಆಗಲೇ ಇಲ್ಲ, ಸ್ಪೃಶ್ಯ ಅಸ್ಪೃಶ್ಯ ಭಾವನೆ ಇನ್ನೂ ದೂರ ಆಗಿಲ್ಲ. ಸಮಾಜ ಅದನ್ನು ಮಾಡಬೇಕಾಗಿದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವ ಭಾವನೆ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ನಮ್ಮಲ್ಲಿ ಜಾತಿ ಇಲ್ಲ, ಜಾತಿ ಬೇಕು. ಜಾತಿ ಇದ್ರೆ ನಮ್ಮ ಮನೆಯೊಳಗೆ ನಮ್ಮ ಕುಟುಂಬದ ವ್ಯಾಪ್ತಿಯೊಳಗೆ ಮಾತ್ರ ರಸ್ತೆ ಮನೆ ದಾಟಿ ರಸ್ತೆಗಿಳಿದ್ರೆ ನಾವೆಲ್ಲ ಒಂದೇ. ಈ ಭಾವನೆ ನಮ್ಮಲ್ಲಿ ಸದಾ ಜಾಗೃತ ಆಗಬೇಕು. ಜಾತಿ ಕಟ್ಕೊಂಡು ಏನ್ ಮಾಡಿದ್ವಿ? ಜಾತಿ ಜಾತಿ ನಮ್ಮ ಕೆಟ್ಟ ರಾಜಕೀಯ ವ್ಯವಸ್ಥೆ ಕೂಡ ಇವತ್ತು ಹಿಂದೂ ಸಮಾಜವನ್ನ ಇನ್ನಷ್ಟು ವಿಘಟನೆ ಮಾಡುವತ್ತ ಹೋಗ್ತಾ ಇದೆ. ಅದರ ದುರುಪಯೋಗ ರಾಜಕೀಯ ಪಕ್ಷಗಳು ತಗೊಳ್ತಾವೆ. ಜಾತಿ ಜಾತಿ ಎತ್ತಿಕಟ್ಟುವಂತ ಕೆಲಸವನ್ನು ಮಾಡ್ತಾರೆ. ಬಂಧುಗಳೇ, ನಾವು ಬುದ್ಧಿವಂತರಾಗಿ ಯೋಚನೆ ಮಾಡಬೇಕು. ಅವರು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಈ ದೇಶ ಉಳಿದ್ರೆ ನಾಳೆ ನಾವು ಉಳಿತೀವಿ, ನಮ್ಮ ಪೀಳಿಗೆ ಉಳಿತೆ, ನಮ್ಮ ಮುಂದಿನ ಮಕ್ಕಳು ಉಳಿತಾರೆ. ಉದಾಹರಣೆ ಕೊಡ್ತೇನೆ, ಇವತ್ತು ಜಮ್ಮು ಕಾಶ್ಮೀರ ಹೇಗಿತ್ತು, ಹೇಗೆ ನಮ್ಮ ಸರ್ಜಾಪುರದಲ್ಲಿ ಮುಸಲ್ಮಾನರು ಹಿಂದೂಗಳು ಇದ್ದಾರೋ ಅದೇ ರೀತಿಯಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳು ಮುಸಲ್ಮಾನರು ಇದ್ರು. ಏನಾಯ್ತು? ನಿಧಾನಕ್ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇವತ್ತು ಇವತ್ತಿಗೆ ಹೇಳಿ ಹೆಸರಿಗೆ ಹಿಂದೂಗಳಿಲ್ಲ. ಎಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಬಹುಸಂಖ್ಯಾತ ಬದುಕಲಿಕ್ಕೆ ಅವಕಾಶಗಳಿಲ್ಲ. ಮನೆ ಮಾರಗಳನ್ನು ಬಿಟ್ಟು ಓಡಿ ಹೋಗಬೇಕು ಅಂತ ವಾತಾವರಣ ಎಲ್ಲ ಕಡೆಗೆ ಸೃಷ್ಟಿ ಆಗಲಿಕ್ಕೆ ಪ್ರಾರಂಭ ಆಗಿದೆ. ವಿಶ್ವ ಹಿಂದೂ ಪರಿಷತ್, ಭಜರಂಗದಳ ಇಡೀ ದೇಶದಾದ್ಯಂತ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಿಂದೂಗಳನ್ನು ಸಂಘಟನೆ ಮಾಡಿ ಹಿಂದೂಗಳಿಗೆ ಸಂಸ್ಕಾರವನ್ನು ನೀಡಿ ಹಿಂದೂಗಳನ್ನ ದೇಶಭಕ್ತರನ್ನ ನಿರ್ಮಾಣ ಮಾಡುವಂತಹ ಕೆಲಸ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಾಡ್ತಾ ಇದೆ. ಭಜರಂಗದಳ ಇವತ್ತು ದೇಶದ ಬಲ ಆಗಿದೆ. ಒಂದೇ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ನೋಡ್ತಾ ಇದೀವಿ ನಾವು ಇಡೀ
ಟಿವಿ ಮಾಧ್ಯಮಗಳಲ್ಲಿ ಲಕ್ಷ ಲಕ್ಷ ಯುವಕರು ಒಂದು ಕಾರ್ಯಕ್ರಮ ಜೋಡ್ಕೊಳ್ತಾರೆ. ಅದು ಪೇಯ್ಡ್ ಯುವಕರಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಬಂದಾಗ ಜನಗಳು ಲಾರಿಗಳಲ್ಲಿ ಬಸ್ಗಳಲ್ಲಿ ಜನ ತುಂಬಿಕೊಂಡು ಬರ್ತಾರೆ, ಈ ತರ ಅಲ್ಲ. ಈ ದೇಶದಲ್ಲಿ ಲಕ್ಷಾಂತರ ಯುವಕರು ದೇಶಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಧರ್ಮದ ಉಳಿವಿಗೋಸ್ಕರ ಟಂಕ ಕಟ್ಟಿ ನಮ್ಮಲ್ಲಿ ಭದ್ರಂಗ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಯಾವುದೇ ಸ್ವಾರ್ಥ ಇಲ್ಲ. ಬದಲಿಗೆ ಏನು, ಇಲ್ಲಿ ಕೇಸುಗಳು ಬೀಳ್ತಾವೆ, ಜೈಲು ಶಿಕ್ಷೆ ಅನುಭವಿಸಬೇಕು, ಇದೆಲ್ಲ ಅದರ ಆದರೂ ಕೂಡ ದೇಶದ ರಕ್ಷಣೆ ಆಗಬೇಕು ಅಂತ ಯುವಕರು ಮುಂದೆ ಬರ್ತಾ ಇದ್ದಾರೆ. ಅಂತಹ ಒಂದು ಸಂಘಟನೆ ಭಜರಂಗದಳ. ಇಲ್ಲಿ ಯಾವುದೇ ಸ್ವಾರ್ಥ ಭಾವನೆಯಿಂದ ಅಲ್ಲ, ಜನ ಇದನ್ನು ಯೋಚನೆ ಮಾಡಬೇಕು. ಭಜರಂಗದಳ ಇದು ನಮ್ಮ ಸಂಘಟನೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರ ಮನಸ್ಸಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಇವತ್ತು ಇಡೀ ದೇಶದಾದ್ಯಂತ ಈ ಎರಡು ವಿಶ್ವ ಹಿಂದೂ ಪರಿಷತ್ ಬೇರೆ ಸಾವಿರಾರು ಸಂಘಟನೆ ಸಮಯದಲ್ಲಿ ಕೆಲಸ ಮಾಡ್ತಾ ಇವೆ. ಕೇವಲ ಭಜರಂಗದಳ ವಿಶ್ವ ಹಿಂದೂ ಪರಿಷತ್ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ವ್ಯವಸ್ಥಿತ ಯೋಜನೆಯೊಳಗಡೆ ಇಡೀ ದೇಶವನ್ನು ಒಂದು ಜೊತೆಯಲ್ಲಿಟ್ಟುಕೊಂಡು ಯಾವುದೇ ಜಿಲ್ಲೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸಂಘಟಿತ ಕೆಲಸ ಮಾಡುವಂತಹ ಅಷ್ಟು ವಿಶಾಲವಾಗಿ ಸಂಘಟನೆ ಹರಡಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಈ ಸಂಘಟನೆಗೊಂದು ಮುಂಚೂಣಿಯಲ್ಲಿ ಈ ದೇಶದ ಸಾಧು ಸಂತರು ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕೇವಲ ತನ್ನಷ್ಟಕ್ಕೆ ತಾನು ಯೋಚನೆ ಮಾಡುವುದಿಲ್ಲ, ನಮ್ಮ ಧರ್ಮದ ಮೂಲ ಕೇಂದ್ರ ಶ್ರದ್ಧಾ ಬಿಂದುಗಳು ಸಾಧು ಸಂತರು. ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಲಕ್ಷಾಂತರ ಸಾಧು ಸಂತರು ಸ್ವಾಮೀಜಿಗಳಿದ್ದಾರೆ. ಇಡೀ ದೇಶದಲ್ಲಿ ಸಾಧು ಸಂತರ ಒಂದು ಮಾರ್ಗದರ್ಶಕ ಮಂಡಳಿ ಅಂತ ವಿಶ್ವ ಹಿಂದೂ ಪರಿಷತ್ ನಿರ್ಮಾಣ ಮಾಡಿದೆ. ರೀತಿಯಲ್ಲಿ ಯಾವಾಗ ನಾವು ಭಜನೆ ಪ್ರಾರಂಭ ಆದದ್ದು ನಾವೆಲ್ಲ ರಾಮ ಜನ್ಮಭೂಮಿ ಆಂದೋಲನ ನಮಗೆಲ್ಲ ಗೊತ್ತೇ ಇದೆ. ಹೇಗೆ ಇವತ್ತು ಇಡೀ ಹಿಂದೂ ಸಮಾಜದಲ್ಲಿ ಆಕ್ಚುಲಿ ಹಿಂದೂ ಸಮಾಜ ತಲೆ ತಗ್ಗಿಸುವಂತ ವಾತಾವರಣ. ಭಾರತ ಸ್ವತಂತ್ರ ಬಂದ ನಂತರ ಅದು ಒಂದೇ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಈ ದೇಶದ ಹಿಂದೂ ಸಮಾಜಕ್ಕೆ ಸಾಧ್ಯ ಆಗಲಿಲ್ಲ. ಆ ಅಯೋಧ್ಯೆಯಲ್ಲಿರುವಂತಹ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಈಗಾಗಲೇ 150,000 ಹಿಂದೂಗಳ ರಕ್ತ ಆ ಭೂಮಿಯ ಮೇಲೆ ಬೀಳಬೇಕಾಯಿತು. ಎಂಥ ದುರ್ದೈವ! ಎಲ್ಲಿ ಇದು? ಎಲ್ಲೋ ಪಾಕಿಸ್ತಾನ, ಬಾಂಗ್ಲಾದೇಶ, ಅರಬ್, ದುಬೈಲಾಗ ಒಪ್ಕೋಬೋದಿತ್ತು. ಸ್ವತಂತ್ರ ಭಾರತ ದೇಶದಲ್ಲಿ ಭಾರತ ಸ್ವತಂತ್ರ ಬಂದು 70 ವರ್ಷ ಕಳೆದರೂ ಕೂಡ ಒಂದು ಬಂದಿರ ನಿರ್ಮಾಣಕ್ಕೋಸ್ಕರ ಈ ನಮ್ಮ ದೇಶ ಇವತ್ತು ಬಲಿದಾನ ಕೊಡುವಂತಹ ನೆತ್ತರು ಹರಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ? ಒಂದೇ ಒಂದು ಕಾರಣ, ಜಗತ್ತಿನಲ್ಲಿ ಶಾಂತಿ, ಇಸ್ಲಾಂ ಅಂದ್ರೆ ಶಾಂತಿ ಅಂತ ಒಬ್ಬೇಡ್ತಾ ಇದ್ದಾರಲ್ಲ, ಆ ಶಾಂತಿಯ ಧೂತ್ರ ಈ ಸಮಸ್ಯೆಗೆ ಮೂಲ ಕಾರಣ ಆಗಿದ್ದಾರೆ. ರಾಮ ನಮ್ಮೆಲ್ಲರ ಮರ್ಯಾದ, ಪುರುಷೋತ್ತಮ, ಆದರ್ಶ. ಇಡೀ ದೇಶದಾದ್ಯಂತ ರಾಮನ ಹೆಸರಲ್ಲಿ ಗುಣಗಾನ ಮಾಡ್ತಾರೆ. ಲಕ್ಷಾಂತರ ರಾಮನ ದೇವಸ್ಥಾನ ಇಡೀ ದೇಶದಾದ್ಯಂತ ಇದೆ, ಕೇವಲ ಅಯೋಧ್ಯೆಯಲ್ಲ. ನಮಗೆ ಕೇವಲ ಒಂದು ಮಂದಿರ ಕಟ್ಟುವುದರಲ್ಲಿ ಸಾರ್ಥಕ ಅಲ್ಲ, ಆದರೆ ಮಂದಿರ ನಮಗೆ ಅಯೋಧ್ಯೆ. ಯಾಕೆ? ಅಯೋಧ್ಯೆ ಶ್ರೀರಾಮ ಹುಟ್ಟಿದಂತಹ ಜನ್ಮಭೂಮಿ ಅದು. ಅದಕ್ಕೋಸ್ಕರ ನಮಗೆ ಪವಿತ್ರ. ಹೇಗೆ ಕ್ರೈಸ್ತರಿಗೆ ರೋಮ್ ಇದೆಯೋ, ಹೇಗೆ ಮುಸಲ್ಮಾನರಿಗೆ ಕಾಬಾ ಅಲ್ಲಿಯ ಅವರದು ಕೇಂದ್ರ ಇದೆಯೋ, ಅದೇ ತರ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಯೋಧ್ಯೆ. ಆ ಒಂದು ಮಂದಿರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಕಟ್ಟಬೇಕು ಅಂತ ಹಿಂದೂಗಳ ಕನಸು ಕಳೆದ 500 ವರ್ಷಗಳಿಂದ ಇತ್ತು, ಇತ್ತು ಮಾಡಲಿಕ್ಕಾಗಲಿಲ್ಲ. 1984 ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಯಿತು. ಸಾಧು ಸಂತರು ಇಡೀ ದೇಶದಾದ್ಯಂತ ಈ ಜನಜಾಗರಣೆಗೋಸ್ಕರ ಸಾಧು ಸಂತರು ವಿಶ್ವ ಹಿಂದೂ ಪರಿಷತ್ ಕೈಗೆ ಆ ಹೆಗಲಿಗೆ ಕೊಟ್ಟು ಅಯೋಧ್ಯೆ ರಾಮ ಜನ್ಮಭೂಮಿಯನ್ನು ಇಡೀ ದೇಶ ಜನಜಾಗೃತಿ ಆಗಬೇಕು, ಇಡೀ ಜನಗಳ ಶಕ್ತಿಯಿಂದ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಂತರು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ರಥಯಾತ್ರೆಗಳನ್ನು ನಿರ್ಮಾಣ ಮಾಡಿತು. ಇಡೀ ದೇಶದಾದ್ಯಂತ ರಾಮ ಪಾದುಕ, ರಾಮ ಜಾನಕಿ ರಥಯಾತ್ರೆ, ಶಿಲಾ ಪೂಜನ, ರಥಯಾತ್ರೆಗಳನ್ನ 8-10 ರಥಗಳೆಲ್ಲ ದೇಶದಾದ್ಯಂತ ಹೋಗ್ಲಿಕ್ಕೆ ಅಯೋಧ್ಯೆಯಿಂದ ಹೊರಟು ನಿಂತು. ಆವಾಗ ಈ ದೇಶ ಜಿಹಾದ್ ಮಾಡ್ಲಿಕ್ಕೆ ಹೊರಟಿರುವಂತಹ ಈ ದೇಶದ ರಾಷ್ಟ್ರದ್ರೋಹಿಗಳು ಹೇಳ್ತಾರೆ, ಅದು ಬಾಬರ್ ಕಟ್ಟಡ, ಅದು ಬಾಬರ್ ಕಟ್ಟಿದ ಮಸೀದಿ, ಅದು ನಾವು ಬಿಡುವುದಿಲ್ಲ, ಅದನ್ನೆಲ್ಲ ರಾಮ ಮಂದಿರ ಕಟ್ಟಲಿದ್ದು ಅಂತ ಹೊರಟ್ರೆ ಅದೇ ದಿನ ನಾವು ಅಲ್ಲಿ ಸೇರ್ತವೆ, ಅಲ್ಲಿ ನಮಾಜ್ ಬೀಳ್ತೀವಿ ಅಂತ ಸವಾಲು ಹಾಕಿದ್ರು. ಸಮಸ್ಯೆ ಆಯ್ತು. ಇಡೀ ಸಾಧು ಸಂತರು ಮತ್ತೆ ಒಂದು ಕಡೆ ಸೇರ್ತಾರೆ, ಏನು ಮಾಡಬೇಕು? ಈಗಾಗಲೇ ರಥಯಾತ್ರೆ ಯೋಜನೆಗಳಾಗಿದೆ, ಇಡೀ ದೇಶ ರಥಯಾತ್ರೆ ಸಂಚಾರ ಆಗುತ್ತೆ, ರಥ ರಕ್ಷಣೆ ಕೊಡೋ ಯಾರು? ಯೋಚನೆ ಆದಾಗ ಎಲ್ಲ ಸಾಧು ಸಂತರ ಮನಸ್ಸಿನಲ್ಲಿ ಒಕ್ಕರಳಿಂದ ಒಂದು ಬಂದಿರುವಂತಹ ಶಬ್ದ ಭಜರಂಗದಲ್, ಭಜರಂಗದಲ್, ಭಜರಂಗದಲ್. ರಾಮನ ಕಾರ್ಯ ಮಾಡಲಿಕ್ಕೋಸ್ಕರ ಆಂಜನೇಯ ಸಾಕಷ್ಟು ಸೇವೆಯನ್ನು ಮಾಡಿದ. ಕೊನೆಗೆ ರಾಮ ಪಟ್ಟಾಭಿಷೇಕ ಆಗಬೇಕಾಯ್ತು, ಆಯ್ತು. ಅದೇ ತರ ರಾಮನ ಕಾರ್ಯನೂ ಮಾಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ನಮ್ಮೆಲ್ಲ ಕನಸೋದು, ಸಂಕಲ್ಪ ಅದು.
ಆ ಕೆಲಸಕ್ಕೆ ಅಡ್ಡಿಯನ್ನ ಆಗುವಂತಹ ರಾಕ್ಷಸರನ್ನ ದೂರ ಸಜಬಿಡಬೇಕು ಅಂತ ಹೇಳಿದ್ರೆ ಆಂಜನೇಯನ ಸೈನ್ಯ ನಿರ್ಮಾಣ ಆಗಬೇಕು ಅಂತ ಯೋಜನೆ ಆಯಿತು. ವಜ್ರಾಂಗ ಅಂತ ಹೇಳಿ ಆಂಜನೇಯನ ಇನ್ನೊಂದು ಹೆಸರು. ವಜ್ರಾಂಗ ದಳದ ಹೆಸರಿನಲ್ಲಿ ಬಜರಂಗ ದಳ ಸ್ಥಾಪನೆ ಆಯಿತು. ಕೇವಲ ಬೆಳ್ಳಿ ನೋಡ್ತಾ ನೋಡ್ತಾ 2-3 ವರ್ಷದ ಒಳಗಡೆ ಲಕ್ಷಾಂತರ ಯುವಕರು ಬಜರಂಗ ಸೇರ್ಪಡೆ ಆದರು. ಆಂಜನೇಯ ಪ್ರತಿಯೊಬ್ಬ ಯುವಕನ ಮನಸ್ಸಿನಲ್ಲಿ ಜಾಗೃತನಾದ. ದೇಶದಾದ್ಯಂತ ಯುವಕರು ಆಂಜನೇಯನ ದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಂಜನೇಯ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಊರು ಊರುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಭಜರಂಗ ದಳ ಪ್ರಾರಂಭ ಆಯಿತು. ಇವತ್ತು ಇಡೀ ದೇಶದ ಸಂಘಟನೆ ಭಜರಂಗ ದಳ ನೇತೃತ್ವವನ್ನು ಕೊಡ್ತಾ ಇದೆ. ಇವತ್ತು ಫಾರಿನ್ ಸಂಸ್ಕೃತಿಯ ಹೆಸರಿನಲ್ಲಿ, ವಿದೇಶಿ ಸಂಸ್ಕೃತಿ ಹೆಸರಿನಲ್ಲಿ ಇವತ್ತಿನ ಯುವ ಸಮೂಹ ಇವತ್ತು ನಷ್ಟ ಆಗ್ತಾ ಇದೆ. ಒಂದು ದೃಷ್ಟಿಕೋನ ಇಲ್ಲ, ದೃಷ್ಟಿ ಇಲ್ಲ, ದೇಶಭಕ್ತಿ ಇಲ್ಲ, ಸಂಸ್ಕಾರ ಇಲ್ಲ. ನಾವು ನೋಡ್ತಾ ಇದ್ವಿ ಶನಿವಾರ ಭಾನುವಾರ ಆಯ್ತು ಅಂತ ಹೇಳಿ ಎಲ್ಲೆಲ್ಲೋ ಡಿಸ್ಕೋಥೆಕ್ಗಳಲ್ಲಿ, ಯಾವುದೋ ರೆಸಾರ್ಟ್ಗಳಲ್ಲಿ, ಇನ್ಯಾವುದೋ ಸ್ಪೀಟ್ ಅಡ್ಡೆಗಳಲ್ಲಿ ಇನ್ಯಾವುದೋ ಕೆಲಸ ತೊಡಗಿಕೊಳ್ತಾರೆ. ಭಜರಂಗದಲ್ಲ ಕೇವಲ ಇದರ ಜೊತೆ ಲಕ್ಷಾಂತ ಇಂಥ ಯುವಕರನ್ನ ವಾರಕ್ಕೆ 1 ಬಾರಿ ಸೇರಿಸಿ ಅವರಿಗೆ ದೇಶ, ಧರ್ಮ, ಸಂಸ್ಕೃತಿ, ಸಮಾಜ, ಇದರ ಇತಿಹಾಸ, ನಮ್ಮ ಹೋರಾಟದ ಅವಶ್ಯಕತೆ, ನಮ್ಮ ಪೂರ್ವಜರು, ನಮ್ಮ ಇತಿಹಾಸಕಾರರು, ನಮ್ಮ ಪರಂಪರೆ ಇತಿಹಾಸನ ಅವರಿಗೆ ಜಾಗೃತಿ ಮಾಡಿ ಈ ದೇಶದ ಪ್ರತಿಯೊಬ್ಬ ಯುವಕರನ್ನ ದೇಶಭಕ್ತರನ್ನಾಗಿ ನಿರ್ಮಾಣ ಮಾಡುವಂತ ಕೆಲಸ ಭಜರಂಗದಳ ಮಾಡ್ತಾ ಇದೆ. ಕೈ ಹಾಕಬಹುದು, ಅದನ್ನು ಕೇಳಿದ್ರೆ ನಾವು ವಿರೋಧಿಗಳು. ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ. ಕೇವಲ ಭಜರಂಗದ ಹಿಡಿದ್ರೆ ಅಂತ ವಿರೋಧ ಮಾಡುವ ಅವಶ್ಯಕತೆ ಅಲ್ಲ, ಕಾನೂನನ್ನು ಪಾಲನೆ ಮಾಡಿ ಸ್ವಾಮಿ ಅಂತ ಹೇಳಿದ್ರೆ ಪೊಲೀಸರು ಇಲ್ಲಿ ತಯಾರಿಲ್ಲ. ಅರೆ, ಅದು ಮುಸಲ್ಮಾನರ ಹಕ್ಕು, ಪ್ರಾಣ ಜೀವ ಅವರ ಆಹಾರದ ಹಕ್ಕು. ಕಾನೂನು ಯಾರಿಗೆ ಸ್ವಾಮಿ? ಕಾನೂನು ಪಾಲನೆ ಮಾಡಿ ಅದನ್ನೇ ಕೇಳಿದ್ರೆ ಭಜರಂಗದಲ್ಲೂ ಕೋಮುವಾದಿಗಳು ಹಾಕಿಬಿಡ್ತಾರೆ. ಎಂಥ ನಾಚಿಕೆ! ಹಾಗಾಗಿ ದೇಶದಲ್ಲಿ ಯಾವ ಸಂಘಟನೆಗಳು ಇರಬೇಕು? ನಾಳೆ ನಮ್ಮ ಸಹೋದರಿಯವರು ರಸ್ತೆಯಲ್ಲಿ ಮರ್ಯಾದೆಯಿಂದ ನಡ್ಕೊಂಡು ಹೋಗುವಂತಹ ದಿನಗಳು ದೂರ ಆಗಿವೆ. ಇವತ್ತು ಉತ್ತರ ಪ್ರದೇಶದ ಘಟನೆ ನಮ್ಗೆ ಗೊತ್ತಿರ್ಬೋದು. ಒಬ್ಬ ಸಹೋದರಿ ಶಾಲೆಗೆ ಹೋಗಿ ಮನೆಗೆ ಬರ್ತಾ ಇರುವಾಗ ಎದೆಗೆ ಕೈ ಹಾಕ್ತಾರೆ. ಅವನ ತಪ್ಪಿಸಿಕೊಂಡು ಆ ತಾಯಿ ಸಹೋದರಿ ಮನೆಗೆ ಹೋಗ್ತಾಳೆ. ಅಣ್ಣ ತಮ್ಮಂದ್ರಿದ್ರು, ಅಣ್ಣವ್ರ ವಿಷಯ ಹೀಗೆ ಆಯಿತು ಅಂತ ಹೇಳಿದರು. ಅಣ್ಣ ತಮ್ಮ ಇಬ್ಬರು ಕೇಳಲಿಕ್ಕೆ ಬಂದರು, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಂತ. ಯಾವುದೇ ಮುಲ್ಲದ ಅವರ ರಸ್ತೆಯಲ್ಲಿ ಇಬ್ಬರು ಅಣ್ಣ ತಮ್ಮ ರಸ್ತೆಯಲ್ಲಿ ಮಲಗಿಸಿಬಿಟ್ರು, ಕೊಂದುಬಿಟ್ಟು. ಇಂತಹ ಜಿಹಾದಿ ಮಾನಸಿಕತೆ, ಲಕ್ಷಾಂತರ ಇವತ್ತು ಜಿಹಾದಿಗಳು ದೇಶದಲ್ಲಿ ಕೆಲಸ ಮಾಡ್ತಾ ಇವೆ. ಬಂಧುಗಳ ಒಂದು ನಾವು ತಿಳ್ಕೊಳ್ಬೇಕು. ಒಂದನೇದಾಗಿ, ಮೊದಲು ನಾವು ಅನ್ಯ ಧರ್ಮೀಯರನ್ನು ನಿಂದಿಸುವ ಮೊದಲು ನಮ್ಮ ಧರ್ಮದ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ಬೇಕು. ನಮ್ಮ ಜಾತಿಯನ್ನು ಬದುಕಿಟ್ಟು ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ ಅನ್ನುವಂಥ ನಿರಂತರವಾಗಿ ನಮ್ಮಲ್ಲಿ ಜಪ ಮನಸ್ಸಿನ ಒಳಗಡೆಯಿಂದ ಆಗಬೇಕು. ಜೊತೆಗೆ ನಮ್ಮ ಧರ್ಮದ ಇತಿಹಾಸವನ್ನು ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಇದು ನಮ್ಮ ಕೆಲಸ ಆದರೆ ಅನ್ಯ ಧರ್ಮೀಯರ ಯೋಜನೆ ಏನು? ನಾವು ಹಿಂದೂ ಸಮಾಜ ಆತ್ಮ ವಿಸ್ಮೃತಿ ಅಂತ ಹೇಳ್ತಾರೆ, ನಮ್ಮ ಏನು ಅಂತ ನಾವು ಮರೆತು ಬಿಟ್ಟಿದ್ದೀವಿ. ಕಾರಣ ನಾವು ನೀವಲ್ಲ, 800 ವರ್ಷಗಳ ನಾವು ಬೇರೆಯಿಂದ ಆಲಿಸ್ಕೊಂಡಿವಲ್ಲ, ಅದರ ದುರ್ದೈವ ಇದು, ಅದರ ಪರಿಣಾಮ ಇದು. ಈ ಭಾರತ 1000 ವರ್ಷಗಳ ಹಿಂದೆ ಇದಕ್ಕೆ ಇತಿಹಾಸ ಇದೆ. ನಿನ್ನೆ ಮೊನ್ನೆ ಪ್ರಾರಂಭ ಆಗಿರುವುದಲ್ಲ. ಇಸ್ಲಾಂ ಇಡೀ ದೇಶದಲ್ಲಿ ಶಾಂತಿ ಶಾಂತಿ ಅನ್ನೋ, ಇಸ್ಲಾಂ ಅಂದರೆ ಶಾಂತಿಯಿಂದ ಅದರ ಅರ್ಥ ಅಂತ ಅವರು ಹೇಳ್ತಾರೆ. ಯಾರಾದರೂ ಈ ದೇಶ ನಂಬಲಿಕ್ಕೆ ಸಾಧ್ಯನಾ? ಆ ಶಾಂತಿ ದೂತರು ಇರಾನ್ ಇರಾಕಲ್ಲಿ ಮಾಡ್ತಾ ಇರೋದು ಏನು? ಆ ಶಾಂತಿ ದೂತರು ಪಾಕಿಸ್ತಾನಲ್ಲಿ ಮಾಡ್ತಾ ಇರೋದು ಏನು? ಆ ಶಾಂತಿ ದೂತರು ಮುಂಬೈಯಲ್ಲಿ ಮಾಡಿದ್ದು ಏನು? ದಿಲ್ಲಿ ಸಂಸತ್ ಮೇಲೆ ದಾಳಿ ಮಾಡಿದ ಅದೇ ಶಾಂತಿ ದೂತರು ಮುಂಬೈಯಲ್ಲಿ ಬಾಂಬ್, ರೈಲ್ವೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ್ದು, ಗುಜರಾತಿನ ಮಂದಿರದ ಮೇಲೆ ಬಾಂಬ್ ಸ್ಫೋಟ ಮಾಡಿದ್ದು, ಅಕ್ಷರಧಾಮದ ಮೇಲೆ ಹಾಕಿ, ಇದೇ ಶಾಂತಿ ದೂತರೇ. ಹಾಗೆ ಶಾಂತಿಯ ಅರ್ಥ ಏನು? ಹಿಂದೂ ಧರ್ಮ, ಹಿಂದೂಗಳು ಈ ದೇಶದಲ್ಲಿ ಯಾವುದಾದ್ರೂ ಮಸ್ಜಿದ್ ಮೇಲೆ ಆಕ್ರಮಣ ಮಾಡಿ ಮಸೀದಿ ಧ್ವಂಸ ಮಾಡಿದ ಉದಾಹರಣೆ ಹೇಳಿ. ಈ ಹಿಂದೂಗಳು ಎಲ್ಲ ಮುಸಲ್ಮಾನರ ಬಾಂಬ್ ಬಾಸ್ಟ್ ಉದಾಹರಣೆ ಹೇಳಿ. ಹಿಂದೂಗಳು ಶಾಂತಿ ಪ್ರಿಯರೇ, ಹಿಂದೂಗಳು ಪರಧರ್ಮ ಸಹಿಷ್ಣುಗಳೇ. ಈ ದೇಶದ ಹಿಂದೂಗಳು ಸಹಿಷ್ಣುಗಳಾದ ಕಾರಣ ಮಾತ್ರ ಇವತ್ತು ಕೂಡ ಮುಸಲ್ಮಾನರು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಹೋಬಳಿಯಲ್ಲಿ ಮುಸಲ್ಮಾನರು ಇರಲಿಕ್ಕೆ ಸಾಧ್ಯ ಆಗಿದೆ. ಕ್ರೈಸ್ತರದ್ದು ಅದೇ, ಹಿಂದೂಗಳ ಸರ್ವಧರ್ಮ ಸಮಭಾವ, ನಾವೆಲ್ಲ ಒಂದೇ ಅನ್ನೋ ಮಂತ್ರ ನಮಗೆ ಮೊದಲೇ ಹೇಳಿದ್ದಾರೆ ನಮ್ಮ ಋಷಿಮುನಿಗಳು. ನಮ್ಮದೇ ಶ್ರೇಷ್ಠ, ಇದನ್ನೇ ಒಪ್ಪಬೇಕು ಅಂತ ನಮ್ಮ ಋಷಿಮುನಿಗಳು ನಮಗೆ ಹೇಳಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದರು.
ಜಗತ್ತಿನ ಎಲ್ಲರೂ ಒಳ್ಳೆಯವರಾಗ್ಲಿ ಅಂತ ಹೇಳಿದ್ರು. ಅದರಲ್ಲಿ ಮುಸಲ್ಮಾನರು ಬಿಟ್ಟು ಕ್ರೈಸ್ತರು ಬಿಟ್ಟು ಅಂತ ಹೇಳಲಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರು. ವಸುಧೈವ ಕುಟುಂಬಕಂ ಅಂತ ಹೇಳಿದ್ರು. ಏನು ವಸುದ ಅಂದ್ರೆ ಭೂಮಿ. ಈ ಭೂಮಿಯಲ್ಲಿ ಎಲ್ಲರೂ ಒಂದೇ ಕುಟುಂಬದರಂತೆ ಬದುಕೋಣ ಅಂತ ಸಂದೇಶವನ್ನು ಕೊಟ್ಟರು. ಅಂತ ಶ್ರೇಷ್ಠ ದಾರ್ಶನಿಕ ಋಷಿಮುನಿಗಳು ನಮ್ಮ ಪರಂಪರೆಯವರು. ಇಸ್ಲಾಂ ಏನು ಹೇಳ್ತು ಅದು ಹೇಳಿದ್ದು ಯಾವಾಗ? ನಮ್ಮ ಋಷಿಮುನಿಗಳು ಹೇಳಿದ್ದು ಸಾವಿರಾರು ವರ್ಷಗಳ ಹಿಂದೆ. ಕನಿಷ್ಠ ಹೇಳಿದ್ರು 40-50 ಸಾವಿರ ವರ್ಷಗಳ ಹಿಂದೆ. ನಾವು ಇವತ್ತು 2018 ಬರೀತಾ ಇದ್ದೀವಿ ಅಷ್ಟೇ. 2000 ಇತಿಹಾಸ ನಮ್ಮ ಮಾತ್ರ ಇವತ್ತು ಕೈಯಲ್ಲಿದೆ. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇನ್ನೊಂದು 5000 ಅದು ಇರ್ಬೋದು. ಹಿಂದೂ ಧರ್ಮದ ಪರಂಪರೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ನಮಗೊಂದು ಗ್ರಂಥಗಳಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ. ಈ ವೇದಗಳೇ ನಮ್ಮ ಮೂಲ ಆಸ್ತಿಗಳು, ಶ್ರದ್ಧಾ ಕೇಂದ್ರಗಳು. ಹಿಂದೂ ಪರಂಪರೆಯಲ್ಲಿ ಬರೆಯುವಂತಹ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಇವತ್ತಿನ ವಿಜ್ಞಾನಿಗಳು ಏನೇನು ಇವತ್ತು ನಾವು ಕಂಡುಹಿಡಿದಿದ್ದೀವಿ ಅಂತ ಬೀಗ್ತಾ ಇದ್ದಾರೋ ಅದೆಲ್ಲವನ್ನು ನಮ್ಮ ಗ್ರಂಥಗಳಲ್ಲಿ ನಮ್ಮ ಋಷಿಮುನಿಗಳು ಆವಾಗಲೇ ಬರೆದಿಟ್ಟಿದ್ದಾರೆ. ಯಾರ್ಯಾರಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ, ಇಂಟರ್ನೆಟ್ಗಳ ಸೌಲಭ್ಯ ಅದು ಲಭ್ಯ ಇದೆ, ಅದು ಓದುವುದು. ವೇದಗಳ ಒಂದೊಂದು ಮಂತ್ರಗಳನ್ನು, ನಮ್ಮ ಯಾವುದು ವಿಷ್ಣು ಸಹಸ್ರನಾಮ ಇರ್ಬೋದು, ಹನುಮಾನ್ ಚಾಲೀಸ ಇರ್ಬೋದು, ಅದು ಅಲ್ಲಿ ಗ್ರಂಥಗಳ ಬೇರೆ ಬೇರೆ ಪುಟಗಳಲ್ಲಿರುವಂಥ ಶ್ಲೋಕಗಳನ್ನು ಇವತ್ತು ಉಲ್ಲೇಖ ಮಾಡಿ ಅರ್ಥ ಸಹಿತ ಇವತ್ತು ವಾಟ್ಸಪ್ ಫೇಸ್ಬುಕ್ಗಳಲ್ಲಿರ್ಬೋದು, ಅದಕ್ಕೆ ಪ್ರತ್ಯೇಕ ಸನ್ಯಾಸಿಗಳು ಬೇರೆ ಬೇರೆ ಮಠಗಳಿಂದ ಪುಸ್ತಕಗಳು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಹಿಂದೂ ಧರ್ಮ, ಇಡೀ ಲೋಕ ಸಂಸ್ಥೆ ಸ್ಕಿರೋಭವಂತ ಅಂತ ಹೇಳಿದ ಧರ್ಮ ಇವತ್ತು ಅಳಿವಿನ ಅಂಚಿನ ಕಡೆಗೆ ಹೋಗ್ತಾ ಇದೆ. ನಮ್ಮದೇ ಶ್ರೇಷ್ಠ ಅಲ್ಲ ಒಬ್ಬನೇ ದೇವರು, ಕುರಾನ್ ಒಂದೇ ಗ್ರಂಥ, ಇದನ್ನು ನೀವು ನಂಬಬೇಕು. ನಂಬಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಹತ್ಯೆ. ಯಾವ ನ್ಯಾಯ ಇದು? ಯಾವ ಧರ್ಮ ಇದು ಹೇಳ್ತಾ ಇದೆ? ಇಸ್ಲಾಂ ಹೇಳಿದೆ ದಾರುಲ್ ಹರಬ್. ಯಾವ ಭೂಮಿಯಲ್ಲಿ ಅಲ್ಲಾನನ್ನು ನಂಬದವರಿದ್ದಾರೋ, ಕುರಾನನ್ನು ಒಪ್ಪದವರಿದ್ದಾರೋ, ಪೈಗಂಬರ್ ಒಬ್ಬರೇ ಪ್ರವಾದಿಯಿಂದ ಯಾರು ಒಪ್ಪದಿಲ್ವೋ ಅದು ದಾರುಲ್ ಹರಬ್ ಅಂತ ಅವ್ರು ಹೇಳ್ತಾರೆ. ದಾರುಲ್ ಹರಬ್ ಅನ್ನು ದಾರುಲ್ ಇಸ್ಲಾಂ ಮಾಡಬೇಕು ಅಂತ ಸಂದೇಶವನ್ನು ಕೊಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಇಸ್ಲಾಮನ್ನು ಒಪ್ಪುವಲ್ಲಿ ಆಗಬೇಕು ಅಂತ. ಈ ದೇಶದ ಮೇಲೆ ಆಕ್ರಮಣ ಮಾಡಿದಂತಹ ಬಾಬರ್, ಔರಂಗಜೇಬ್, ಅಕ್ಬರ್, ಹುಮಾಯೂನ್, ಜಹಾಂಗೀರ್, ಅಯೋಧ್ಯೆ, ಟಿಪ್ಪು ಸುಲ್ತಾನ್, ಅಲ್ಲಿಯವರೆಗೂ ಬಂದಂತಹ ಎಲ್ಲ ಆಡಳಿತಗಾರರು, ದರೋಡೆಕಾರರು, ಲೂಟಿಕಾರರು ಈ ದೇಶವನ್ನು ನಷ್ಟ ಮಾಡಿದ್ದಲ್ಲ ಮಾತ್ರ ಅಲ್ಲ, ಈ ದೇಶದ ಸಾವಿರಾರು ದೇವಸ್ಥಾನಗಳನ್ನು ನಾಶ ಮಾಡಿದರು. ಯಾಕೆ? ದೇವಸ್ಥಾನಗಳು ಹಿಂದೂಗಳ ಶ್ರದ್ಧಾ ಕೇಂದ್ರ. ದೇವಸ್ಥಾನಗಳಲ್ಲಿ ಹಿಂದೂಗಳಿಗೆ ಧರ್ಮದ ಪ್ರಜ್ಞೆ ಸಿಗ್ತಾ ಇತ್ತು. ದೇವಸ್ಥಾನಗಳಲ್ಲಿ ಹಿಂದೂಗಳಿಗೆ ಅವರ ಧರ್ಮದ ಇತಿಹಾಸ, ಪರಂಪರೆ, ಸಂಸ್ಕಾರ, ಶಿಕ್ಷಣ ಎಲ್ಲವೂ ಕೂಡ ದೇವಸ್ಥಾನಗಳು ಸಿಗ್ತಾ ಇತ್ತು. ಅದಕ್ಕೋಸ್ಕರ ದೇವಸ್ಥಾನಗಳನ್ನು ನಾಶ ಮಾಡಿದರು. ಅಷ್ಟು ಮಾತ್ರನ? ಸಾವಿರಾರು ಸಾಧು ಸಂತರನ್ನ ಮೆರವಣಿಗೆ ಮೈದಾನದಲ್ಲಿ ನಿಲ್ಲಿಸಿ ಅವರನ್ನು ಸಾಮೂಹಿಕ ಕಗ್ಗೊಲೆಯನ್ನು ಮಾಡಿದರು. ಯಾಕೆ? ಧರ್ಮದ ಪ್ರವಚನ ಮಾಡಿ ಜನರನ್ನು ಜಾಗೃತ ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ರಾಷ್ಟ್ರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ದೇಶವನ್ನು ಸ್ವಾಮೀಜಿಗಳು ಹತ್ಯೆಯನ್ನು ಮಾಡಿದರು. ಅಷ್ಟು ಮಾತ್ರನ? ಈ ದೇಶದ ಗ್ರಂಥ ಭಂಡಾರಗಳಿದ್ದು, ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಇಸ್ಲಾಂ ಪ್ರಾರಂಭದ ಸಂದರ್ಭದಲ್ಲೇ ದೊಡ್ಡ ದೊಡ್ಡ ಗ್ರಂಥಗಳೇ ಬೆಂಕಿಯನ್ನು ಹಾಕಿದರು. ಬಿಹಾರ್, ಪಾಟ್ನಾದಲ್ಲಿ, ಇವತ್ತಿನ ಸಿಂಧು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಆವಾಗಲೇ ಇತ್ತು. ಕೇವಲ ಭಾರತ ಅಲ್ಲ, ದೇಶದ ಹೊರಗಿಂದ ಜನಗಳಲ್ಲಿ ಬಂದು ಕಲಿತಾ ಇದ್ರು. 2000 ವಿದ್ಯಾರ್ಥಿಗಳು ಹಾಸ್ಟೆಲ್, ಈಗಿನ ಭಾಷೆಯಲ್ಲಿ ಹೇಳುವುದಾದ್ರೆ, ಆಗಿನ ಭಾಷೆ ಹೇಳೋದ್ರೆ ಗುರುಕುಲ. 2000 ಗುರುಕುಲ, ಒಂದು ಗುರುಕುಲದ ವಿದ್ಯಾರ್ಥಿಗಳು ಕಲಿತಾ ಇದ್ರು. ಜ್ಞಾನ ಭಂಡಾರ ಅದು. ಈ ದೇಶದಲ್ಲಿ ಜಿಹಾದ್ ಮಾಡಲಿಕ್ಕೆ ಹೊರಟಂತಹ ದಾಲಿಕೋರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಅಲ್ಲಿದ್ದಂಥವ್ರನ್ನು ಕೊಂದ್ರು, ಅಲ್ಲಿದ್ದ ಗ್ರಂಥ ಭಂಡಾರ ಬೆಂಕಿಯನ್ನು ಹಾಕಿದ್ರು. ಒಂದೊಂದು ಗ್ರಂಥ ಭಂಡಾರ ಒಂದೊಂದು ತಿಂಗಳು ಹೊತ್ತಿ ಉರಿಯಿತು ಅಂತ ಇತಿಹಾಸಕಾರರು, ನಾವಲ್ಲ ಅವರದ್ದೇ ಮುಸಲ್ಮಾನ ಇತಿಹಾಸಕಾರರು ಬರೆದಿದ್ದಾರೆ. ನಮ್ಮವರು ಬರೆದ್ರೆ ಇದು ಭಜನ ದಳದ ಕಿತಾಪತಿ ಅಂತ ಹೇಳುವುದು. ಇದು ನಮ್ಮ ಇತಿಹಾಸ. ಹಾಗಾದ್ರೆ ಯಾರು ಶಾಂತಿ ಪ್ರಿಯರು? ಈ ದೇಶದಲ್ಲಿ ನಾವು ಎಲ್ಲೂ ಕೂಡ ಮುಸಲ್ಮಾನರ ವಿರೋಧ ಮಾಡಿಲ್ಲ. ನಾವು ಅಣ್ಣ ತಮ್ಮಂದರಾಗೆ ಸ್ವೀಕಾರ ಮಾಡಿದ್ದೀವಿ. ಆದರೆ ಯಾಕೆ ಧಾರುಲ್ ಇಸ್ಲಾಂ ಮಾಡಲಿಕ್ಕೆ ಹೊರಡಬೇಕು? ಲವ್ ಜಿಹಾದ್ ಯಾಕೆ ಮಾಡಬೇಕು? ಎಷ್ಟು ಜನ ಸಹೋದರರು ಬಲಿಯಾಗ್ತಾ ಇದ್ದಾರೆ? ಫೇಸ್ಬುಕ್ಗಳಲ್ಲಿ ಫೇಕ್ ಹೆಸರುಗಳನ್ನು ನಿರ್ಮಾಣ ಮಾಡಿ ಹಿಂದೂಗಳ ಹೆಸರಿನಲ್ಲಿ ಹಿಂದೂ ಹುಡುಗಿಯರನ್ನು ಬಲೆಗೆ ಹಾಕಿ ಅವರನ್ನು
ಕಿಡ್ನಾಪ್ ಮಾಡಿ ಅಥವಾ ಮನವೊಲಿಸಿ ತಗೊಂಡು ಹೋಗಿ ಅವರೊಂದಿಗೆ ಕೆಟ್ಟ ವ್ಯವಹಾರವನ್ನು ಮಾಡಿ ವಿಡಿಯೋ ಮಾಡಿ ಆ ಹುಡುಗ ವಿಡಿಯೋನ ತೋರಿಸಿ ಆ ಹುಡುಗಿಯನ್ನು ವರ್ಷಗಟ್ಟಲೆ ಬೇಕಾದಾಗ ಕರೆದು ಅವರನ್ನು ಉಪಯೋಗ ಮಾಡ್ತಿದ್ದಂತಹ ನೂರಾರು ಉದಾಹರಣೆಗಳು ಬಜರಂಗ ದಳವನ್ನು ಫೇಸ್ ಮಾಡಿದೆ. ಯಾಕೆ ಈ ಕೆಲಸ? ಗೋವು ನಮ್ಮ ಶ್ರದ್ಧೆ. ಕರ್ನಾಟಕದಲ್ಲಿ ಎಷ್ಟು, ಇಡೀ ದೇಶದಲ್ಲಿ ಎಷ್ಟು, ಲಕ್ಷ ಲಕ್ಷ ಗೋವಿನ ಹತ್ಯೆ, ಬರ್ಬರ ಹತ್ಯೆ, ಅತ್ಯಂತ ಹಿಂಸಾತ್ಮಕವಾಗಿ ಯಾವ ಹಿಂದುವಿನ ರಕ್ತ ಕೂಡ ಕುದಿಯುವುದೇ ಇಲ್ಲ. ಧಮನಿ ಧಮನಿಗಳಲ್ಲಿ ರಕ್ತ ಕುದಿಬೇಕಾಗಿತ್ತು. ಒಂದೊಂದು ಗೋವಿನ ಕೂಡ ರಕ್ಷಣೆ ಆಗಬೇಕಿತ್ತು. ಗೋವಿನ ಹತ್ಯೆಗಳಿಗೆ ಬಿಡುವುದಿಲ್ಲ ಅಂತ ನಾವು ರಸ್ತೆಗೆ ಇಳಿಬೇಕಿತ್ತು. ಹಿಂದೂ ಸಮಾಜ ಜಾಗೃತ ಇನ್ನೂ ಆಗಲಿಲ್ಲ ಅನ್ನೋದಕ್ಕೆ ಉದಾಹರಣೆ. ದನಗಳ ಸತ್ತು ಹೋದ್ದು, ಹಬ್ಬಗಳ ಆಚರಣೆ ಆಯಿತು, ಹಿಂದೂಗಳು ಸಹಜವಾಗಿ ಶಾಂತವಾಗಿ ಮಲಗಿನೂ ಆಯಿತು. ಭಜರಂಗದ ಈ ಹಿಂದೂ ವ್ಯಕ್ತಿಗಳನ್ನ ಒಬ್ಬೊಬ್ಬರನ್ನು ಜಾಗೃತ ಮಾಡಿ ಈ ದೇಶಕ್ಕೋಸ್ಕರ ಟೊಂಕ ಕಟ್ಟಿ ನಿಲ್ಲುವಂತಹ ಸಂಕಲ್ಪನ ಮೂಡಿಸೋ ಕೆಲಸ ಭಜರಂಗದಲ್ಲ ಮಾಡ್ತಾ ಇದೆ. ಅದಕ್ಕೋಸ್ಕರ ಭಜರಂಗದಲ್ಲಿ ಇಲ್ಲಿ ಪ್ರಾರಂಭ ಆಗಿದೆ. ಇನ್ನು ನಮಗೆ ವಿಶ್ರಾಂತಿ ಇಲ್ಲ, ಇನ್ನು ಇಲ್ಲಿಯ ಯುವಕರಿಗೆ ವಿಶ್ರಾಂತಿ ಇಲ್ಲ. ಗ್ರಾಮದ ಪ್ರತಿಯೊಂದು ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಸ್ಥಾಪನೆ ಮಾಡುವವರಿದ್ದೀವಿ, ಸಮಿತಿಗಳನ್ನು ಮಾಡುವವರಿದ್ದೀವಿ. ಗ್ರಾಮದಲ್ಲಿ ಕೇವಲ ಮುಸಲ್ಮಾನರ ಅಥವಾ ಜಿಹಾದಿಗಳ ಕ್ರೈಸ್ತರ ಷಡ್ಯಂತ್ರವನ್ನು ಭೇದಿಸುವುದು ಮಾತ್ರ ನಮ್ಮ ಕೆಲಸ ಅಲ್ಲ, ಹಿಂದೂ ಸಮಾಜ ಜಾಗರಣೆ ನಮ್ಮ ಕೆಲಸ. ಸುತ್ತಮುತ್ತ ಎಲ್ಲ ಮಠ ಮಂದಿರಗಳಲ್ಲಿ ವಾರಕ್ಕೆ ಒಂದು ದಿನ ಸತ್ಸಂಗಗಳನ್ನು ಪ್ರಾರಂಭ ಮಾಡುವವರಿದ್ದೇವೆ. ನಾವೆಲ್ಲರೂ ಆ ಕಾರ್ಯಕರ್ತರಾಗಿ ಸಂಘಟನೆ ಜೋಡಿಕೊಳ್ಳಬೇಕಾಗಿದೆ. ಇದ್ದಾರೆ ನಾವು ಯಾರಿಗೆ ಏನು ಅನಿಸೋದೇ ಇಲ್ಲ, ಯಾಕೆಂದ್ರೆ ನಾವು ಸ್ವರಧರ್ಮ ಸಹಿಷ್ಣುಗಳಲ್ವಾ. ಮುಂದೊಂದಿನ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು ವೆಸ್ಟ್ ಬೆಂಗಾಲ್, ಬಂಗಾಳ ನಾವು ಪ್ರವಾಸ ಮಾಡ್ತಾ ಇದೀವಿ. ಅಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯರು ನಿರಂತರ ಪ್ರವಾಸ ಮಾಡ್ತಾ ಇದ್ದಾರೆ. ಬಂಗಾಳ ಸರ್ಜಾಪುರ ಕರ್ನಾಟಕದೇ ತರದ ಒಂದು ರಾಜ್ಯ, ನಿರಂತರವಾಗಿ ಹಿಂದೂಗಳ ಆಕ್ರಮಣ ಪ್ರಾರಂಭ ಆಗಿದೆ. ಯಾರಿಂದ? ಇದೇ ಶಾಂತಿ ದೂತರಿಂದ, ಇದೇ ಜಿಹಾದಿಗಳಿಂದ. ಯಾಕೆ? ಬಂಗಾರ ನಾವು ಕೈಗೆ ತಗೊಳ್ಬೇಕು. ಎಷ್ಟು ಆಕ್ರಮಣ? ಎಷ್ಟು? ಇನ್ನೂರು ಹಳ್ಳಿಗಳಲ್ಲಿದ್ದಂತ ಹಿಂದೂಗಳನ್ನ ಮಾನಸಿಕವಾಗಿ ಹಿಂಸಾತ್ಮಕವಾಗಿ ಕಿರುಕುಳವನ್ನು ಕೊಟ್ಟು ಅವರನ್ನು ಓಡಿಸಿ ಅವರ ಮನೆಯಲ್ಲಿ ತಾಪ್ ಆಕ್ಯುಪೈ ಮಾಡಿಕೊಂಡು ಅವರು ಹೇಳಿದ ರೇಟಿಗೆ, ಆ ರೇಟ್ 10 ಲಕ್ಷ ಇದ್ರೆ 2 ಲಕ್ಷ ಕೊಟ್ಟು ಓಡು, ಇಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. 800 ಹಳ್ಳಿಗಳು ಮೊನ್ನೆ ಸರ್ಕಾರ ಅದನ್ನು ಹೇಳ್ತು, ನಾವು ಹೇಳಿದ್ರೆ ಬಹುಶಃ ಭಜರಂಗದಳ ಹೇಳ್ತಾರೆ ಅಂತ ಹೇಳ್ಬೋದು. 5-6 ಲಕ್ಷ ಜನ ಬಾಂಗ್ಲಾದಿಂದ ಬಂದು ಬಾಂಗ್ಲಾದೇಶದಿಂದ ಬಂಗಾಳ ಭಾರತದೊಳಗಿನಂತ ಬಂಗಾಳದೊಳಗೆ ಬಂದು ಇಲ್ಲಿದ್ದೇ ಈ ಶಾಂತಿ ದೂತರು ಈ ಜಿಹಾದಿಗಳು ಅವರನ್ನು ಅವರ ನೆಂಟರ ರೀತಿಯಲ್ಲಿ ಕರ್ಕೊಂಡ್ಬಂದು ಅವರಿಗೆ ಮನೆಗಳನ್ನು ಹಂಚಿಕೊಂಡು ಕೊಟ್ಟಿದ್ದಾರೆ. ಇದೇ ಸ್ಥಿತಿ ಈಗಲೂ ನಮ್ಮಲ್ಲಿ ಆಗ್ತದೆ. ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಕೇರಳದ ಕಾಸರಗೋಡು ತಲಂಗೆರೆ ಭಾಗ, ನಮ್ಮದೇ ಕರ್ನಾಟಕ ಉತ್ತರ ಕರ್ನಾಟಕದ 3-4 ದೊಡ್ಡ ದೊಡ್ಡ ರಾಜ್ಯ ಸಿಟಿಗಳು, ಬೆಂಗಳೂರಲ್ಲೇ ಬೇರೆ ಬೇರೆ ಹುಟ್ಟುವಂಥ ಭಾಗಗಳಲ್ಲಿ ಇವತ್ತು ಭಾರೀ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅರೆ, ನಮಗೆ ಈ ಜಾಗದಲ್ಲಿ ಬದುಕಲಿಕ್ಕಾಗಲ್ಲ. ಅರೆ, ಇಲ್ಲಿ ಮುಸಲ್ಮಾನ ಸಂಖ್ಯೆ ಜಾಸ್ತಿ ಆಯಿತು. ಅರೆ, ಇಲ್ಲಿ ದನವನ್ನು ಬೇಯಿಸ್ತಾರೆ. ಅರೆ, ನಮ್ಮ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾರೆ. ಮನೆಯನ್ನು ಬಿಟ್ಟು ಓಡು, ಎಲ್ಲಿ ಹೋಗೋಣ? ಹಿಂದೂ ಸಮಾಜ ಸಂಘಟಿತಾಗಿ ಎದುರಿಸುವ ಎಲ್ಲಿವರೆಗೆ ಎದುರಿಸಲಿಕ್ಕೆ ಆಗುದಿಲ್ಲೋ ಅಲ್ಲಿವರೆಗೆ ನಾವು ಹೇಡಿಗಳಾಗ್ತೀವಿ, ಓಡ್ತಾ ಇರಬೇಕಾಗುತ್ತೆ. ನಾವು ಓಡ್ಬೋದು, ನಮ್ಮ ಮಕ್ಕಳು ಎಲ್ಲಿ ಓಡಿಸೋಣ? ಅವರ ಮುಂದಿನ ಮಕ್ಕಳು ಎಲ್ಲಿ ಹೋಗೋಣ? ಬಂಧುಗಳು, ಒಂದೇ ಒಂದು ಉತ್ತರ, ಸಂಘಟಿತ ಹಿಂದೂ ಸಮಾಜ ಮಾತ್ರ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ನಮಗೆ ಇತಿಹಾಸ ಇದೆ, ನಾವು ಹೋರಾಟಗಾರ ವಂಶಜರು. ನಾವು ಈ ದೇಶದಲ್ಲಿ ಇವತ್ತು ಇವತ್ತಿನವರೆಗೆ ಹಿಂದೂಗಳು ಬದುಕಿದ್ರೆ ನಮ್ಮ ಪೂರ್ವ ನೆನಪು ಮಾಡಿಕೊಳ್ಳಿ. ನಮ್ಮ ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಇವರ ಯಾರಿಗೋಸ್ಕರ ಕೆಲಸ ಮಾಡಿದ್ರು ಸ್ವಾಮಿ? ಇವತ್ತು ನಮ್ಮ ಜವಾನರು ಕಾಶ್ಮೀರದ ಇಡೀ ಭಾರತ ಗಡಿ ಭಾಗದಲ್ಲಿ ಸಾವಿರಾರು ಜನ ಸಂತರು ಇವತ್ತು ಸೈನಿಕರು ಇವತ್ತು ಬಲಿದಾನ ಮಾಡ್ತಾ ಇದ್ದಾರಲ್ಲ, ಯಾರಿಗೋಸ್ಕರ? ಯಾವಾಗ ಯೋಚನೆ ಮಾಡಿದೀವ ಈ ದೇಶ ಉಳಿಬೇಕಾಗಿದೆ ಅಂತ? ಅರೆ, ಈ ದೇಶದಲ್ಲಿ ಇರುವವರಿಗೆ ಏನೂ ಬೇಡ, ಈ ವಾತಾವರಣ ಅಲ್ಲ. ಇಲ್ಲಿ ನಾವು ಸೇರಿರುವಂತರೆಲ್ಲರೂ ಈ ಒಂದು ಸಂಕಲ್ಪಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ಸ್ವಾಮೀಜಿಯವರು ಮಾತಾಡ್ತಾ ಇದ್ರು, ಇಷ್ಟು ದೊಡ್ಡ ಮೆರವಣಿಗೆ ಮಾಡಿ ಬಂದ್ವಿ, ಅಂಗಡಿ ನುಗ್ಗಿ ಬೆಂಕಿ ಹಾಕುವಲ್ಲಿಯವರೆಗೆ, ಆವಾಗ ಭಜರಂಗದಲ್ಲ, ಆವಾಗ ವಿಶ್ವ ಹಿಂದೂ ಪರಿಷತ್ ಅಲ್ಲ. ನಿರಂತರವಾಗಿ ಒಂದಾದ್ರೂ ಮಾತ್ರ ದೇಶ ಉಳಿಯುತ್ತದೆ.
ನಮ್ಮ ನಾವು ನೋಡ್ತಾ ಇದ್ದೀವಿ ಎಲ್ಲಿವರೆಗಿಂತ ನಮ್ಮ ಸ್ವೇಚ್ಛಾಚಾರ ಎಲ್ಲಿವರೆಗೆ ಪ್ರಾರಂಭ ಆಗಿದೆ. ಯಾವುದೇ ಒಬ್ಬ ಹಿಂದೂ ಕೂಡ ಈ ದೇಶ ಧರ್ಮದ ಬಗ್ಗೆ ಅವಹೇಳನ ಮಾಡಿ ನಮಗೆ ಏನು ಅನಿಸುವುದೇ ಇಲ್ಲ. ಚೈನಾ ಇವತ್ತು ಭಾರತದ ಪ್ರಮಾಣದಲ್ಲಿ ಹಣವನ್ನು ನುಸುಳಿಸಿ ಈ ದೇಶದ ಬೇರೆ ಬೇರೆ ಯೂನಿವರ್ಸಿಟಿ ಇರುವಂತಹ ಪ್ರೊಫೆಸರ್ಗಳನ್ನ ಹಣ ಸಂಬಳಕ್ಕೆ ಬಾಡಿಗೆ ತೆಗೆದುಕೊಂಡು ಕಮ್ಯುನಿಸಂ ಬೋಧನೆ ಮಾಡ್ತಾರೆ, ಕಮ್ಯುನಿಸಂ ಸಂಘಟನೆ ವಿಸ್ತಾರಕ್ಕೆ ಪ್ರಯತ್ನ ಮಾಡ್ತಾರೆ. ನಕ್ಸಲ್ ವಾದ ಅಂತ ನಾವು ಹೇಳ್ತೀವಿ. ನಕ್ಸಲ್ ಏನು? ನಮ್ಮದೇ ನಿಮ್ಮದೇ ಸಹೋದರರು, ಅವರ ಮಾನಸಿಕವಾಗಿ ಅವರನ್ನು ಬದಲಾವಣೆ ಮಾಡಿ ಈ ದೇಶದ ಯುವಕರನ್ನು ಈ ದೇಶದ ವಿರುದ್ಧವೇ ತಿರುಗಿ ನಿಲ್ಲಿಸುವಂತ ಕೆಲಸ ಕಮ್ಯುನಿಸಂ ಮಾಡ್ತಾ ಇದೆ. ಅದು ಇನ್ನೊಂದು ರೀತಿಯ ರಾಷ್ಟ್ರದ್ರೋಹದ ಕೆಲಸ. ಮುಂದಿನ ಕೇರಳ ಚಡ್ಡಿಯನ್ನು ಹಾಕೊಂಡು ಜನಗಳಿಗೆ ಮುಸಲ್ಮಾನರು ಕ್ರೈಸ್ತರು ಎನ್ನದೇ ಅವರ ಮನೆಗಳಿಗೆ ಹೋಗಿ ರಕ್ಷಣೆ ಮಾಡಿದಂತ ಇತಿಹಾಸ ನಮ್ಮ ಸಂಘಟನೆ ಇದು. ನಮಗೆ ದ್ವೇಷ ಇಲ್ಲ, ನಮಗೆ ಮುಸಲ್ಮಾನರ ವಿರೋಧ ಅಲ್ಲ. ನೀವು ಬರ್ರಿ, ಆದ್ರೆ ಈ ದೇಶವನ್ನು ಪ್ರೀತಿ ಮಾಡಿ, ಹಿಂದುತ್ವಕ್ಕೆ ಗೌರವ ಕೊಡಿ. ಈ ಭೂಮಿಯಲ್ಲಿ ಬದುಕ್ತಾ ಇದ್ದೀರಿ, ಬಹುಸಂಖ್ಯೆಯ ಹಿಂದೂ ಸಮಾಜ ಈ ದೇಶದಲ್ಲಿದೆ. ಯಾವ ದೇಶದಲ್ಲಿ ಯಾವ ಜನಸಂಖ್ಯೆ ಜಾಸ್ತಿ ಇದೆಯೋ ಆ ದೇಶವನ್ನ ಆ ರಾಷ್ಟ್ರ ಕರೆದಿದ್ದಾರೆ. ಉದಾಹರಣೆಗೆ ಮುಸಲ್ಮಾನರೇ ಬಹುಸಂಖ್ಯಾತರ ದೇಶವನ್ನ ಮುಸಲ್ಮಾನ್ ರಾಷ್ಟ್ರವಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಮುಸಲ್ಮಾನರದ್ದೇ ಕಾನೂನು, ಅಲ್ಲಿ ಬೇರೆ ಯಾರು ನಡೆಯುವುದಿಲ್ಲ, ಸ್ವೇಚ್ಛಾಚಾರ ಇಲ್ಲ. ಕ್ರೈಸ್ತರೇ ಬಹುಸಂಖ್ಯಾತ ದೇಶಗಳನ್ನು ಕ್ರೈಸ್ತ ರಾಷ್ಟ್ರವಾಗಿ ಘೋಷಣೆ, ಅಲ್ಲಿ ಅವರದ್ದೇ ಕಾನೂನು. ಅರೆ ಭಾರತ ಮಾತ್ರ ನಮ್ಮೆಲ್ಲ ದುರ್ದೈವ, ಇದು ಸೆಕ್ಯುಲರ್ ರಾಷ್ಟ್ರ ಆದೋಯ್ತು. ಇಲ್ಲಿ ಮುಸಲ್ಮಾನರು ಎಲ್ಲರೂ ಸಮಾನ ಆಯ್ತು. ಸಮಾನತೆ ಇದೆಯಾ? ಸಮಾನತೆ ಇದ್ರೆ ಯಾಕೆ ಈ ತರ ದುಷ್ಟ ಚಟುವಟಿಕೆ ಮಾಡ್ತಾ ಇದ್ದೀರಿ? ಯಾಕೆ ಮತಾಂತರ ಮಾಡ್ತಾ ಇದ್ದೀರಿ? ಬಂಧುಗಳೇ, ಎರಡು ಮತೀಯರು ಭಾರಿ ದೊಡ್ಡ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ನಮಗೆ ಇನ್ನು ಗೊತ್ತಾಗಲಿಲ್ಲ. ಯುದ್ಧ ಅಂತ ಹೇಳಿದ್ರೆ ನಮಗೆ ಕಲ್ಪನೆ ತಲವಾರು ಇಡ್ತಾರೆ, ಬಂದೂಕು ಇಟ್ಕೊಂಡು ಬರ್ತಾರೆ ಅಂತ ನಮ್ಮ ತಲೆಯಲ್ಲಿದೆ. ಇವತ್ತಿನ ಇಂಟೆಲೆಕ್ಚುಯಲ್ ವಾರ್, ಬೌದ್ಧಿಕ ಯುದ್ಧ ಪ್ರಾರಂಭ ಆಗಿದೆ. ಮನೆ ಮನೆಗಳಿಗೆ ಹೋಗ್ತಾರೆ. ಎರಡೂ ಮತೀಯರು ಒಂದು ಅಸ್ಪಷ್ಟವಾದಂತಹ ದೃಷ್ಟಿಕೋನ ಇಟ್ಕೊಂಡಿದ್ದಾರೆ. ಈ ದೇಶವನ್ನ ತಮ್ಮ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಒಂದೇ ಒಂದು ಗುರಿ. ಕಳೆದ 501 ವರ್ಷ ಈ ದೇಶದ ಆಕ್ರಮಣ ಯಾವಾಗ ಪ್ರಾರಂಭ ಆಯ್ತೋ ಅಂದಿನಿಂದ ಇವತ್ತಿನವರೆಗೂ ಅವರ ದೃಷ್ಟಿಕೋನದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಈ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಪ್ರಧಾನಮಂತ್ರಿ ಬಗ್ಗೆನೂ ಇವತ್ತು ಹತ್ಯೆ ಮಾಡಲಿಕ್ಕೆ ಭಾರಿ ದೊಡ್ಡ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ. ಯಾಕೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ, ಭಾರಿ ದೊಡ್ಡ ಅಡ್ಡಿ ಆತಂಕಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅವರ ಗೋಲ್ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಒಬ್ಬ ಯಾರು ನಾಯಕರಿದ್ದ ಅವ್ರನ್ನ ಹತ್ಯೆ ಮಾಡಬೇಕು. ಈ ದೇಶವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ಒಂದು ಗುಂಪಾದ್ರೆ, ಈ ದೇಶವನ್ನ ಕ್ರೈಸ್ತ ರಾಷ್ಟ್ರ ಮಾಡಬೇಕು ಅನ್ನೋದು ಇನ್ನೊಂದರ ಗುಂಪು. ಎರಡೂ ದೊಡ್ಡ ಪ್ರಮಾಣದ ಕಾಂಪಿಟಿಷನ್ ಪ್ರಾರಂಭ ಆಗಿದೆ. ಮುಗ್ಧ ಹಿಂದೂ ಬಾಂಧವರು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ದೇಶದ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕೆಲಸಗಳ ಜೊತೆ ಗೌರವ ಕೊಟ್ಟು, ಕಾರ್ಯಕರ್ತರಿಗೆ ಗೌರವ ಕೊಟ್ಟು ನ್ಯಾಯವನ್ನು ಒದಗಿಸುವ ಕೆಲಸ ಡಿಪಾರ್ಟ್ಮೆಂಟ್ಗಳು ಮಾಡಬೇಕಾಗಿದೆ. ಬ್ಲೈಂಡ್ ಆಗಿ ಯಾವುದೋ ಒಂದು ವ್ಯಕ್ತಿಗಳು ಎಸೆಯುವ ಎಂಜಲ್ನ ಖಾಸಗಿ ಕೈಯೊಡ್ಡಿ ಹಿಂದೂಗಳಿಗೆ ದ್ರೋಹನ ಮಾಡಿದ್ರೆ ಬಜರಂಗದಲ್ಲ ಕೇವಲ ಸರ್ಜಾಪುರ ಅಲ್ಲ, ಇಡೀ ಬೆಂಗಳೂರು ಒಂದಾಗಬೇಕಾಗತ್ತೆ, ಇಡೀ ಕರ್ನಾಟಕ ಒಂದಾಗಬೇಕಾಗಿದ್ದೆ. ಇಶ್ಯೂ ಇನ್ನೂ ದೊಡ್ಡದಾರ, ಇಡೀ ದೇಶದ ಬಜರಂಗದಲ್ಲಿ ಇಲ್ಲಿ ನಿಮ್ಮ ಜೊತೆ ನಾವು ಇಲ್ಲಿ ಹೋರಾಟಕ್ಕೆ ನಾವು ಮುಂದಾಗಬೇಕಾಗತ್ತೆ. ಆದ ಕಾರಣ ಹಿಂದೂ ಸಮಾಜದ ರಕ್ಷಣೆಯ ಜವಾಬ್ದಾರಿಯನ್ನ ನಾವು ಹೊತ್ತುಕೊಂಡು ನಾವೆಲ್ಲ ಕೆಲಸ ಮಾಡೋಣ. We'll be right back.
ಪರಿಷತ್ ಮತ್ತು ಬಜರಂಗದಳದ ಒಂದು ಹೋಬಳಿ ಮಟ್ಟದ ಒಂದು ಉದ್ಘಾಟನಾ ಒಂದು ಸಮಾರಂಭವನ್ನು ಇವತ್ತಿನ ರಾಷ್ಟ್ರೀಯ ಸಂಚಾಲಕರಾದಂಥ ಸೂರ್ಯನಾರಾಯಣಜಿ ಅವರು ಮತ್ತು ಈ ಭಾಗದ ರಾಜಾಪುರದ ಮಠದ ಸ್ವಾಮೀಜಿಗಳು ಮತ್ತು ಶ್ರೀನಿವಾಸನ್ ಗುರುಜಿಯವರು ಅನೇಕ ಮುಖಂಡರುಗಳ ಮಧ್ಯೆ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲ ಸಾರ್ವಜನಿಕರ ಮಧ್ಯೆ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಪರಂಪರೆ ನಮ್ಮ ಹಿಂದುತ್ವವನ್ನು ಉಳಿಸಿಕೊಂಡು ನಮ್ಮ ಹಿಂದುತ್ವದ ಬಗ್ಗೆ ನಾವೆಲ್ಲ ಜನರಿಗೆ ಅರಿವನ್ನು ಮೂಡಿಸಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮಠಮಾನೆಗಳನ್ನು ನಮ್ಮ ದೇವಸ್ಥಾನಗಳನ್ನು ನಮ್ಮ ಹಿರಿಮೆಯನ್ನು ನಮ್ಮ ದೇವರುಗಳ ವಿಚಾರವನ್ನು ಪ್ರತಿಯೊಂದು ಕೂಡ ನಮ್ಮ ಮಕ್ಕಳಿಗೋಸ್ಕರ ನಾವು ಅದನ್ನೆಲ್ಲ ಚಾಚು ತಪ್ಪದೆ ನಾವೆಲ್ಲರಿಗೂ ಕೂಡ ನೀಡಬೇಕಾಗಿ ನಾವು ತಿಳಿಸಲಿಕ್ಕೆ ಈ ಒಂದು ಸಂಘದ ಒಂದು ಬೆನ್ನೆಲುಬು ಮತ್ತು ಏನು ಜಿಹಾದಿಗಳಿರ್ಬೋದು ಮತಾಂಧರಿರ್ಬೋದು ಇವ್ರನ್ನೆಲ್ಲ ಕೂಡ ನಮ್ಮ ದೇಶವನ್ನು ಲೂಟಿ ಹೊಡಲಿಕ್ಕೆ ಬರ್ತಕ್ಕಂಥ ಅನೇಕರನ್ನ ನಾವು ಇವತ್ತಿನ ದಿನ ಮೆಟ್ಟಿ ನಿಂತು ಒಂದು ಶಕ್ತಿಯನ್ನು ನಾವು ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಭಾಗದ ನಾಯಕರಾದಂಥ ಮಾಜಿ ಅಧ್ಯಕ್ಷರಾದಂಥ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮುರಳೀಕೃಷ್ಣ ಅವರು ಅನಿಲ್ರವರು ಮತ್ತು ಅನೇಕ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇವತ್ತಿನ ದಿನ ಉದ್ಘಾಟನೆ ಆಗಿದೆ. ಏಕೆಂದರೆ ನಮ್ಮ ಒಂದು ಹಿಂದುತ್ವ ನಾವು ಹುಟ್ಟಿರೋದೇ ಹಿಂದೂ ಧರ್ಮದಲ್ಲಿ ಈ ದೇಶದ ಭಾರತ ದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಜಗದ್ಗುರುವಾಗಿ ನಮ್ಮ ದೇಶವನ್ನು ಹೊರಹೊಮ್ಮಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ಶ್ರೀರಾಮಚಂದ್ರನ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕೂಡ ಒಂದು ಕನಸನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿಂದುತ್ವದ ಒಂದು ಸಂಕೇತವನ್ನು ನಾವು ಚಾಚಿ ತಪ್ಪದೆ ಪ್ರತಿಯೊಬ್ಬರೂ ಮಾಡೋಣ. ಈ ಸಂದರ್ಭದಲ್ಲಿ ಯುವಕರ ಒಂದು ಶಕ್ತಿಯನ್ನು ನಾವು ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಳಿಕ್ಕಾಗಿ ನಾವು ಒಂದು ಸಂಘಟನೆ ಮಾಡಬೇಕಾಗಿದೆ. ಆ ಸಂಘಟನೆ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಆಗಲಿ ಬಜರಂಗದಳ ಆಗಲಿ ಮತ್ತು ಏನು RSS ಆಗಲಿ ಅನೇಕ ಸಂಘಟನೆಗಳು ನಮ್ಮ ಶ್ರೀರಾಮ ಸಿನಿಮಾ ಇರ್ಬೋದು ಪ್ರತಿಯೊಂದು ಸಂಘಟನೆಗಳು ಕೂಡ ನಮ್ಮ ಹಿಂದುತ್ವವನ್ನು ಉಳಿಸ್ತಾ ಇದ್ದೀವಿ. ಯಾಕೆಂದರೆ ಉದಾಹರಣೆಗೆ ಕೊಡಗು ಮತ್ತು ಕೇರಳದಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಾ ಯಾವುದೇ ಒಂದು ಮತಾಂತರ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಅನುದಾನ ಮಾಡ್ತಾರೆ ಯಾವುದೇ ಒಂದು ನಿರಾಶ್ರಿತರು ಪಾಪ ಏನು ಮಸೀದಿಯಲ್ಲಿಲ್ಲ ಮತ್ತು ಏನು ಕ್ರಿಶ್ಚಿಯನ್ ಚರ್ಚ್ ಅನ್ನಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಚಾಚು ತಪ್ಪದೆ ಅವ್ರ ಮನೆಗಳಿಗೆ ಹೋಗಿ ಅವರ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಿ RSSನ ಒಂದು ನಿಕ್ಕರ ಹಾಕ್ಕೊಂಡು ಪ್ರತಿಯೊಬ್ಬ ಯುವಕ ಕೂಡ ಅಲ್ಲಿ ಕೆಲಸ ಮಾಡಿದಂಥ ಒಂದು ನಿದರ್ಶನ ಇದೆ. ಅನೇಕ ಹಿಂದೂಗಳು ಅವ್ರಿಗೆ ಇಲ್ಲಿಂದ ಕೊಡುಗೆಯಾಗಿ ಅವ್ರಿಗೆ ಊಟಕ್ಕೋಸ್ಕರ ಅನೇಕ ಒಂದು ಆಹಾರ ಪದಾರ್ಥಗಳನ್ನು ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡಿರುವಂಥ ಒಂದು ನಿದರ್ಶನ ಕೂಡ ಇದೆ. ಈಗಾಗಲೇ ನಡೆದಿರ್ತಕ್ಕಂಥ ಕೆಲವೇ ದಿನಗಳಿಂದ ಅದನ್ನೆಲ್ಲ ಕೂಡ ಹಿಂದೂಗಳು ಮಾಡ್ತಾಯಿದ್ವಿ. ಯಾವುದೇ ಒಂದು ಚರ್ಚ್ಗೆ ಹೋದರೆ ಊಟಕ್ಕಲ್ಲ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತೀರ ಯಾವುದೇ ಒಂದು ಹಿಂದೂ ಅನ್ನೋನು ಪ್ರತಿಯೊಬ್ಬರು ಕೂಡ ಅನ್ನದಾನ ಮಾಡುವಂಥ ಒಂದು ಶಕ್ತಿ ಇರ್ತಕ್ಕಂಥ ನಮ್ಮ ಹಿಂದುತ್ವವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಒಬ್ಬರು ಎಲ್ಲರೂ ಕೂಡ ಭಾಗಿಯಾಗೋಣ. ಈ ಒಂದು ಸಂಘಟನೆ ಒಂದು ಬಲಿಷ್ಠವಾಗಿ ಬೆಳೆಯಲಿ. ಮುಂದಿನ ದಿನಗಳಲ್ಲಿ ಸರ್ಜಾಪುರ ಭಾಗದಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ಏನು ನಮ್ಮೆಲ್ಲ RSS ಸಂಘಟನೆಯವರು ಭಾಜಪದ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಶಕ್ತಿ ತುಂಬಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ದಿನ ನಮ್ಮ ಸರ್ಜಾಪುರ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಹೋಬಳಿ ಘಟಕವನ್ನು ನಮ್ಮ ದಿವ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಮ್ಮ ನಾಯಕರಾದಂಥ ಶ್ರೀತ ಸೂರ್ಯನಾರಾಯಣಜಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶೋಭಾಯಾತ್ರೆಯನ್ನು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಸಹ ನಾವು ಅತ್ಯಂತ ಉತ್ಕೃಷ್ಟವಾದಂಥ ಧನ್ಯವಾದಗಳನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಸಹ ವಿಶೇಷವಾದಂಥ ಧನ್ಯವಾದಗಳನ್ನು ಬಯಸುತ್ತಾ